ಪ್ರಿಯ ವೀಕ್ಷಕರೇ, ರಾನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ವೀಕ್ಷಕರೇ, ಜಸ್ಟ್ ಇಮ್ಯಾಜಿನ್, ಒಂದು ಊಹಿಸ್ಕೊಳ್ಳಿ, ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಎಷ್ಟು ಥರ ಹಸುಗಳಿರ್ಬೋದು, ಎಷ್ಟು ತಳಿ ಇರ್ಬೋದು, ಎಷ್ಟು ವರ್ಗ ಇರ್ಬೋದು, ಎಷ್ಟು ಸೀಮೆ ಇರ್ಬೋದು. ಆ ಸೀಮೆ ಯಾವ ಸೀಮೆ ಹಸು ಅಂತೀವಿ. ಆದರೆ ಇಡೀ ಭೂಮಿ ಮೇಲೆ, ಇಡೀ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಹಸುಗಳು, ಅವು ಕೊಡೋ ಹಾಲು ಬೆಳ್ಳಗೆ ಇರುತ್ತೆ. ಹಸುಗಳ ಪ್ರಾಂತ್ಯ ಬದಲಾದರೂ, ಗಡಿ ಬದಲಾದರೂ, ಜಾಗ ಬದಲಾದರೂ, ದೇಶ ಬದಲಾದರೂ, ಇನ್ನೊಂದು ಬದಲಾದರೂ, ತಳಿ ಬದಲಾದರೂ, ಅದರ ಹಾಲು ಮಾತ್ರ ಬಿಳುಪು, ಹೊಚ್ಚ ಹೊಸ ಬಿಳುಪು. ಹಾಲಿನ ಬಣ್ಣ ಬದಲಾಗೋದೇ ಇಲ್ಲ. ಇಲ್ಲಿಂದ ಯಾವ ಮೂಲೆ, ಯಾವ ದೇಶ, ಇಲ್ಲೇ ತೊಗೊಳ್ಳಿ, ಎಲ್ಲ ಹಸುಗಳು ಹಾಲಿನ ಬಣ್ಣ ಬಿಳಿ. ಅದೇ ರೀತಿ ಪ್ರಪಂಚದಲ್ಲಿ, ಭೂಮಿ ಮೇಲೆ, ಸೃಷ್ಟಿನಲ್ಲಿ ಎಷ್ಟು ಥರ ಜನ ಇದ್ದಾರೆ, ಎಷ್ಟು ದೇಶಗಳಿದೆ, ಎಷ್ಟು ವಿಧ ವಿಧ ವರ್ಗಗಳಿವೆ, ಒಂದೊಂದು ಗಡಿ ಒಳಗೂ ಒಂದೊಂದು ರೀತಿಯ ಜನಾಂಗ, ಸಂಸ್ಕೃತಿ, ಇದು ಮತ್ತೊಂದು ಮತ್ತೊಂದು, ಎಲ್ಲ ಎಲ್ಲ ರೀತಿಯ ಜನ, ಎಲ್ಲ ಬಗೆಯ ಜನ ಈ ಭೂಮಿ ಮೇಲಿದ್ದಾರೆ. ವಿದೇಶ ದೇಶ ಎಲ್ಲ ಟೋಟಲ್ ಎಲ್ಲ ಜನರ, ಎಲ್ಲ ಮನುಷ್ಯರ ಚರ್ಮದ ಒಳಗಿರ ಹರಿಯುತ್ತಿರುವ ರಕ್ತದ ಬಣ್ಣ ಕೆಂಪು. ಗುಡ್ಡಗಾಡು ಪ್ರದೇಶದಲ್ಲಿ ಹುಟ್ಟು ಬೆಳೆದಿರಲಿ ಅವನು, ದಟ್ಟ ಕಾನನದಲ್ಲಿರಲಿ, ದ್ವೀಪದಲ್ಲಿರಲಿ, ಗುಡ್ಡದ ಮೇಲಿರಲಿ, ಭೂಮಿಯ ಯಾವುದೇ ಭಾಗದಲ್ಲಿ ಎಲ್ಲೇ ಮನುಷ್ಯ ಅಂತಿದ್ರು ಅವನ ರಕ್ತ ಕೆಂಪು ಕೆಂಪು ಕೆಂಪು. ಬದಲಾವಣೆನೇ ಇಲ್ಲ ರೀ ಬ್ಲಡ್ಡಲ್ಲಿ, ಜಸ್ಟ್ ನೀವೇ ಊಹಿಸ್ಕೊಬೋದು ಹೆಂಗೆ ಈ ಸೃಷ್ಟಿ ಏನು ಇದಂತ. ಎಷ್ಟರ ಹಸುಗಳಿದ್ರು ಹಾಲಿನ ಬಣ್ಣ ಬಿಳಿ, ಎಷ್ಟರ ಮನುಷ್ಯರಿದ್ದರೂ ಎಲ್ಲರೂ ರಕ್ತದ ಬಣ್ಣ ಕೆಂಪು ಅಲ್ವಾ. ಈ ಎರಡೂ ವಿಚಾರವನ್ನು ಮನುಷ್ಯನಾದವನು ತನ್ನ ಮನದಾಳದಲ್ಲಿ, ಅಂತರಂಗದಲ್ಲಿ ಯಾವ ರೀತಿ ನಾವು ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನೋದು ತಿಳ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ತೀವೋ ಆ ರೀತಿ ನಮ್ಮ ಒಂದು ಸಮಾಜಮುಖಿಯ ನಡೆ ಮುಂದುವರಿಯುತ್ತೆ. ಓಕೆ ವೀಕ್ಷಕರೇ, ಕಥೆಗೆ ಬರ್ತೀನಿ. ಶಿವಾಜಿನಗರ ಭೂಗತ ಲೋಕ ಭಾಗ 3. ವೀಕ್ಷಕರೇ, ಕಳೆದ ಸಂಚಿಕೆ ಅಂದರೆ ಪಾರ್ಟ್ 2ನಲ್ಲಿ ಹೇಳಿದ್ದೆ, ಕೋಳಿ ಫಯಾಜ್ ಅಡ್ಡೆಗೆ ಬಂದು ಅಬ್ಬರಿಸಿ ಹೋಗಿರುತ್ತಾನೆ ಆ ವ್ಯಕ್ತಿ ಯಾರು, ರೇಜರ್ ಲತೀಫ್. ಆ ಕಾರಣಕ್ಕೆ ರೇಜರ್ ಲತೀಫ್ ಬಂದಾಗ ಕೋಳಿ ಫಯಾಜ್ ಇರೋದಿಲ್ಲ, ಆದರೆ ಬಂದ ನಂತರ ಗೊತ್ತಾಗುತ್ತೆ ಈ ಥರ ರೇಜರ್ ಲತೀಫ್ ಬಂದು ಅವ್ರ ಭಾಷೆಯಲ್ಲಿ ಹೇಳ್ಕೊ, ಅವ್ವ ಬಿಟ್ಟು ಹೋಗಿದ್ದಾನೆ, ಅವ್ವ ಸಾಕು ಹೋಗಿದ್ದಾನೆ, ಅಬ್ಬರಿಸಿ ಹೋಗಿದ್ದಾನೆ ಅನ್ನೋದು ಕೋಳಿ ಫಯಾಜ್ ಕಿವಿಗೆ ಬಿದ್ದು ಕೆಂಡಾಮಂಡಲನಾಗಿರ್ತಾನೆ. ಅವ್ರ ಹುಡುಗರು ಅಷ್ಟೇ, ಬಾಸ್ ಬಿಡೋದು ಬೇಡ, ಒಂದು ಸಲ ಬಿಟ್ಟರೆ ಇದೇ ಇದಾಗುತ್ತೆ, ಸದರ ಆಗ್ತೀವಿ ನಾವು ಎಲ್ಲರ ಮುಂದೆ. ಸಾಮಾನ್ಯ ಒಬ್ಬ ರೌಡಿಗೆ ಹಂಗೆ ಅವನದೇ ಅಡ್ಡೆಗೆ ಇನ್ನೊಬ್ಬ ರೌಡಿಗೆ ಬಂದು ಆವಾಜ್ ಹಾಕೋದು, ಆವಾಗ ಬಿಟ್ಟು ಹೋಗೋದು ಅಂದರೆ ಅದನ್ನು ಅವನು ಕಡೆಗಣಿಸ್ದ ಅಂದರೆ ಅವನಿಗೆ ಮಾರ್ಕೆಟ್ಟು ಕಮ್ಮಿ ಆಗುತ್ತೆ. ಆ ರೌಡಿಸಮ್ ಮೈಂಡ್ ಸೆಟಪ್, ಯೋಚನೆ ಮಾಡೋ ರೀತಿನೇ ಆ ರೀತಿ ಇರುತ್ತೆ. ಸೊ ಕೋಳಿ ಫಯಾಜ್ ಏನು ಮಾಡ್ತಾನೆ, ಒಂದು ಭೀಕರ ಕದನ ಇಲ್ಲಿಂದ ಆರಂಭವಾಗುತ್ತೆ ಬಿಟ್ವೀನ್ ಕೋಳಿ ಫಯಾಜ್ ಆ್ಯಂಡ್ ರೇಜರ್ ಲತೀಫ್. ಕೋಳಿ ಫಯಾಜ್ ವರ್ಸಸ್ ರೇಜರ್ ಲತೀಫ್.
ವೀಕ್ಷಕರೇ, ಕೋಳಿ ಫಯಾಜ್ಗೆ ಕುಡಿಯೋ ಅಭ್ಯಾಸ ಇರುತ್ತೆ. ಕೋಳಿ ಫಯಾಜು ನಾರ್ಮಲ್ಲಾಗೆ ಜನ್ರಲ್ಲಾಗೆ ಒಂಥರ ಭಾಳ ಸಿಟ್ಟು, ಒಂಥರ ಕದರು ಆ ಟೈಪ್ ನಾರ್ಮಲ್ಲಾಗಿ ತಪ್ಪು ಒಂದು ಕಂಡಿದ್ದನ್ನು ಭಾರಿ ಜೋರಾಗಿ ಖಂಡಿಸ್ತಾ ಇದ್ರು ಕೋಳಿ ಫಯಾಜ್. ಹಾಗಂತ ಕೋಳಿ ಫಯಾಜ್ ರಾಕ್ಷಸ ಅದು ಇದು ಅನ್ನೋ ಪದಗಳು ನಾನು ಉಪಯೋಗಿಸಲ್ಲ. ಕೋಳಿ ಫಯಾಜು ತನ್ನ ಕೋಳಿ ಅಂಗಡಿ ಹತ್ರ ಬಂದಂಥ ಸಹಾಯ ಕೇಳ್ಕೊಂಬಂದಂಥವ್ರು ಕೆಲವು ಸಹಾಯನ ಮಾಡಿದ್ದಾನೆ, ಕೆಲವರು ಸಾಕಿದ್ದಾನೆ. ಓಕೆ, ಆದರೆ ಕೋಳಿ ಫಯಾಜ್ ಮದ್ಯಪಾನ ಮಾಡಿದ್ರೆ, ಡ್ರಿಂಕ್ಸ್ ತೊಗೊಂಡ್ರೆ ಮಾತ್ರ ಇನ್ನಷ್ಟು ಡಬಲ್ ವ್ಯಾಘ್ರ. ಯಾವ ರೇಂಜ್ಗೆ ಅಂದರೆ ತಾನು ಏನು ಮಾಡ್ತೀನಿ ತನಗೆ ಗೊತ್ತಿರಲ್ಲ, ಅಷ್ಟು ಕೋಪ ಜಾಸ್ತಿ. ಏನು ನಾರ್ಮಲ್ ಕೋಪ ಇರುತ್ತೋ ಡಬಲ್ ಡ್ರಿಂಕ್ಸ್ ತೊಗೊಂಡಾಗ. ಹಾಗೆ ಅದೊಂದು ದಿವಸ ರಾತ್ರಿ ಚೆನ್ನಾಗಿ ಕುಡಿತಾನೆ, ತನ್ನ ಶಿಷ್ಯ ಪಟ ನಮ್ಮ ಜೊತೆ ಇರ್ತಾನೆ, ಅವನ ಮನಸ್ಸಿಗೆ ಅವನ ಮೆದುಳಿಗೆ ಕೆಂಪಾಗಿ ಕಾಣೋ ಒಂದು ವ್ಯಕ್ತಿ, ಕ್ರೋಧದ ಮನಸ್ಸಿಗೆ ಕಾಣುವಂಥ ಒಬ್ಬ ವ್ಯಕ್ತಿ ಅಂದರೆ ಕೋಳಿ ಫಯಾಜ್ನ ಟಾರ್ಗೆಟ್ ಆಗಿರ್ತಾನೆ. ಆ ಕ್ಷಣಕ್ಕೆ ಹಿ ವಾಸ್ ರೇಜರ್ ಲತೀಫ್. ಸೊ ಕೋಳಿ ಫಯಾಜ್ ಸೀದಾ ನೇರ ನೇರ ತನ್ನ ಶಿಷ್ಯ ಪಡೆಯೊಂದಿಗೆ ರೇಜರ್ ಲತೀಫ್ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಲಗ್ಗೆ ಹಾಕ್ತಾನೆ, ಮನೆಗೆ ನುಗ್ತಾನೆ. ರೇಜರ್ ಲತೀಫ್ ಯಾವುದು ನಿರೀಕ್ಷಿಸಿರಲ್ಲ, ರಾತ್ರಿ ಈ ಥರ ಕೋಳಿ ಫಯಾಜ್ ಬರ್ತಾನೆ ಅಂತಾಗಲಿ. ಅವಾಗೆಲ್ಲ ಫೀಲ್ಡು ಇಷ್ಟೊಂದು ಏನು ಇವಾಗಿರೋ ಫೀಲ್ಡ್ ಥರ ಅಲ್ಲ. ಹೇಳ್ತೀನಿ, ಓಕೆ, ಕೋಳಿ ರೇಜರ್ ಲತೀಫು ಮನೇಲಿರ್ತಾನೆ, ಅವ್ರು ತೊಗೊಂಡಿರ್ತಾರೋ ಗೊತ್ತಿಲ್ಲ, ಒಟ್ಟು ಆರಾಮಾಗಿ ಮಲಗಿರ್ತಾರೆ. ಆ ಟೈಮಲ್ಲಿ ಕೋಳಿ ಫಯಾಜ್ ಹೋಗಿ ಮನೆಗೆ ನುಗ್ಗಿ ಭೀಕರ ಹಲ್ಲೆ. ಹೆಂಗೆ ಅಂದರೆ ಫೀಲ್ಡ್ ಅವರು ಅವ್ರು ಮಾತಾಡೋ ಭಾಷೆಯಲ್ಲಿ ಹೇಳ್ತಾರೆ, 307 ಅಂದರೆ ಮಾಮೂಲಿ ಹಿಂಗೆ ಕೊಯ್ಯೋದು, ಅದು ದಿವಸ ಖರಾಬ್ 7 ಅಂತಾರೆ ಫೀಲ್ಡಲ್ಲಿ. ಖರಾಬ್ 7 ಅಂದರೆ ಆಲ್ಮೋಸ್ಟ್ ಅದು ಟೂನೇ ಅನ್ನೋ ಟೈಪ್. ಅಂದರೆ ಕೋಳಿ ಫಯಾಜ್ ಯಾವ ಮಟ್ಟಕ್ಕೆ ರೇಜರ್ ಲತೀಫ್ನ ಹೊಟ್ಟೆ ಬಗೆದಿರ್ತಾನೆ ಅಂದರೆ, ಹೊಟ್ಟೆಯಲ್ಲಿರ್ತಕ್ಕಂಥ ಮಾಂಸ ಎಲ್ಲ ಆಚೆಗೆ ಬರೋ ಮಟ್ಟಕ್ಕೆ ಬಗೆದಿರ್ತಾನೆ. ಅಷ್ಟು ವ್ಯಾಘ್ರನಾಗಿ ಸಿಟ್ಟಿನಲ್ಲಿ, ಒಂದು ಕಡೆ ನಶೆ, ಒಂದು ಕಡೆ ಕ್ರೋಧ, ಒಂದು ಕಡೆ ಆಕ್ರೋಶ, ಕೋಳಿ ಫಯಾಜ್ ಮೇಲೆ ಇದ್ದಂಥ ಆವತ್ತಿನ ಮನಸ್ಥಿತಿ, ರೇಜರ್ ಲತೀಫ್ ಹೊಟ್ಟೆನೇ ಬಗೆದು ಬಿಡ್ತಾನೆ. ಯಾವ ಪರಿಸ್ಥಿತಿಯಲ್ಲಿ ಇರ್ತಾನೆ ರೇಜರ್ ಲತೀಫ್ ಅಂದರೆ, ಯಾವುದೇ ಕಾರಣಕ್ಕೂ ಒಂದು ಕೋಳಿ ಫಯಾಜ್ಗಲ್ಲಿ ಇವನು ಬದುಕಿಲ್ಲ ಅಂದರೆ ಔಟ್, ಸತ್ತೋದ ರೇಜರ್ ಲತೀಫ್ ಮರ್ಗಯ. ರೇಜರ್ ಲತೀಫ್ ಮರ್ಗಯ, ಮೇರಾ ದುಷ್ಮನ್ ನಯ ಅಂದ್ಕೊಂಡು ಆ ಟೈಪಲ್ಲಿ ಬಂದ್ಬಿಡ್ತಾನೆ ಕೋಳಿ ಫಯಾಜ್. ಆದರೆ ಇಲ್ಲಿ ಪರಿಸ್ಥಿತಿ ಏನು, ರೇಜರ್ ಲತೀಫ್ ಪರಿಸ್ಥಿತಿ ಏನು? ರೇಜರ್ ಲತೀಫ್ ಇನ್ನೂ ಬದುಕಿರ್ತಾನೆ, ಸತ್ತಿರಲ್ಲ. ಆಶ್ಚರ್ಯಕರವಾದ ವಿಚಾರ ಅಂದರೆ, ಹೊಟ್ಟೆ ಬಗೆದು ಹೋಗಿದ್ದರು, ಹೊಟ್ಟೆ ಮಾಂಸರು ಆಚೆಗೆ ಬಂದಿದ್ದರು, ಅಂದರೆ ಹೊರಗಡೆ ಬರೋ ಸ್ಟೇಜಲ್ಲಿದ್ದರು, ಅದೇ ರೇಜರ್ ಲತೀಫ್ ತನ್ನಕ್ಕೆ ತಾನೇ ಹೊಟ್ಟೆಯೊಳಗೆ ತನ್ನ ಹಿಂಗೆ ಇದು ಮಾಡಿಕೊಂಡು ಬಟ್ಟೆ ಕಟ್ಕೊಂಡು ನೋಡಿ, ನಾನು ಹೇಳ್ತೀನಿ ಆಮೇಲೆ ಎಕ್ಸಾಂಪಲ್ ಹೇಳ್ತೀನಿ, ಆಮೇಲೆ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ. ಜೋಡಿಸ್ಕೊಂಡು ಬಟ್ಟೆ ಕಟ್ಕೊಂಡು, ಏನು ಮಕ್ಕಳು ಇನ್ನು ತುಂಬ ದೊಡ್ಡವ್ರು ಏನಾಗಿರಲ್ಲ ಅವಾಗ, ಇಲ್ಲ ಅಲ್ಲ ಅಲ್ಲ ಚಿಕ್ಕವ್ರೆ, ಇನ್ನೇನು ಲೇಡೀಸೆಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ, ಬಟ್ಟೆ ಟವಲ್ಲು ಲುಂಗಿನ ಕಟ್ಕೊಂಡು ಮತ್ತೆ ಆಟೋನ ತಾನೇ ಇದು ಮಾಡಿಕೊಂಡು ಓಡಿಸ್ಕೊಂಡು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಯಾರು? ರೇಜರ್ ಲತೀಫ್. ರೇಜರ್ ಲತೀಫ್ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ. ಅಂದರೆ ಉಳಿದಿದೆ ಹೆಚ್ಚು, ಆ್ಯಕ್ಚುಲಿ ಕೋಳಿ ಫಯಾಜ್ ಬಂದು ಔಟು ರೇಜರ್ ಲತೀಫ್ ಅಂದ್ಕೊಂಡೇ ಹೋಗಿದ್ದು, ಇಲ್ಲಾಂದರೆ ಕೋಳಿ ಫಯಾಜ್ ಹೋಗ್ತಿರಲಿಲ್ಲ, ಮುಗಿಸ್ದೇ ಹೋಗ್ತಾ ಇರಲಿಲ್ಲ. ಎಷ್ಟೋ ಈ ಥರ ಪ್ರಕರಣಗಳಲ್ಲಿ ನಾನು ಹೇಳ್ತೀನಿ, ಮುಕ್ಕಾಲು ಭಾಗ ಹೊಡೆದಿರ್ತಾರೆ, ಔಟು ಅಂದ್ಕೊಂಡು ಬಿಟ್ಟು ಹೋಗಿರ್ತಾರೆ. ನನ್ನ ಬೇಕಾದ್ರೆ ನಿಮ್ಗೆ ಯಾವುದು ಕತ್ರಗುಪ್ಪ ಲಿಂಗ್ ಅಂದ್ರೂ ಸುಮಾರು ಪ್ರಕರಣಗಳಲ್ಲಿ ಹೇಳ್ತೀನಿ. ನೀವು ಹಿಂಗೆ ಒಡೆದು ಹೋಗಿರ್ತಾರಲ್ಲ, ಒಡೆದು ಎರಡು ಹೆಜ್ಜೆ ಮುಂದೆ ಇಟ್ಟಿರ್ತಾರೆ, ಆಗ ವಧೆ ಬಿದ್ದಿರೋದು ಓ ನನ್ನ ಮಕ್ಕಳ ಅಂತ ಕೂಗಿರೋ ಉದಾಹರಣೆ ಇದೆ. ಬಿಡಲ್ಲೋ ನಿಮ್ಮನ್ನ, ನಾನಂತೂ ಬಿಡಲ್ಲ ಅಂತ ಒಡೆದು 4 ಹೆಜ್ಜೆ ದೂರ ಹೋದ್ರೆ ವಾಪಸ್ ಬಂದು ಹೊಡೆದಿರೋ ಎಷ್ಟೋ ಉದಾಹರಣೆಗಳಿದೆ. ಅವತ್ತು ರೇಜರ್ ಲತೀಫ್ ಕೋಳಿ ಫಯಾಜ್ ಮಾಡಿದ ಭೀಕರ ಹಲ್ಲೆಗೆ ಉಳಿದಿದ್ದೇ ಹೆಚ್ಚು. ಹಾಗೆ ಉಳಿದು ತನಗೆ ತಾನೇ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾನೆ. ಯಾವ ರೇಂಜ್ಗೆ ಅದು ಹೊಟ್ಟೆಗೆ ಏಟು ಬಿದ್ದಿರುತ್ತೆ ಅಂದರೆ,
ಹೆಚ್ಚು ಕಮ್ಮಿ ಒಂದು ವರ್ಷನೇ ಇದ್ದೆ ನಾವು ಅಯ್ಯಪ್ಪ ರೀಸನ್ ಲತೀಫ್ ಹಾಸ್ಪಿಟ್ಲ್. ಒಂದು ವರ್ಷನೋ ಇದ್ದೇನೋ ಟ್ರೀಟ್ಮೆಂಟ್ ತೊಗೊಂಬಂದ. ಆದರೆ ಇನ್ನು ಅದು ಎಂಥ ಗಟ್ಟಿ ಗುಂಡಿಗೆ ಇರಬೇಕು, ಹೆಂಗೆ ಎಂಥ ಅದು ಗಟ್ಟಿ ದೇಹ ಇರಬೇಕು. ಯಾರೋ ಯಾರ್ದು ರೇಜರ್ ಲತೀಫ್ ನೋಡಿ. ಈಗೇನು ಹೇಳಿದೆ, ರೇಜರ್ ಲತೀಫು ಹೊಟ್ಟೆ ಬಗ್ದಿದ್ರು ತಾನೇ ಬಟ್ಟೆ ಕಟ್ಕೊಂಡು ಆಟೋಲಿ ಬರ್ತಾನೆ ಅಂತ. ಇದೆಲ್ಲ ಘಟನೆ ಸ್ಥಳೀಯರಲ್ಲಿ, ಸ್ಥಳೀಯರು ಆವಾಗ ಕಂಡಿರೋರು ಹಿರಿಕರು ಅಂದರೆ ಆ ಏಜ್ ಅವರು ಕಣ್ಣಾರೆ ನೋಡಿರುವಂಥ ಘಟನೆಗಳು. ಈ ಹೊಟ್ಟೆ ಬಗೆದು ಬಟ್ಟೆ ಕಟ್ಕೊಳ್ಳೋ ವಿಚಾರ ಅಂತ ಬಂದಾಗ ಅವಾಗ ಬಂತು ನನಗೆ ನೆನಪಾಯಿತು. ಇನ್ನು ಮತ್ತೊಂದು ಫ್ಲ್ಯಾಶ್ ಬ್ಯಾಕ್, ಒಂದು ಘಟನೆ ಹೇಳೋಣ ಅಂತ. ಅಂಡರ್ ವರ್ಲ್ಡಲ್ಲಿ ಈ ಥರ ಇನ್ಸಿಡೆಂಟ್ ಇನ್ಯಾವ್ದು ನಡೆದಿದೆ ಅಂತ. ಆ ಆ್ಯಕ್ಷನ್ಸ್ ಏನು ಹೇಳಬೇಕಾದ್ರೆ ಆ ಫ್ಲೋ ಕಟ್ಟಾಗಬಾರ್ದು ಅಂತ ಇದು ಮಾಡಿದೆ. ಹೇಳ್ತೀನಿ ಕೇಳಿ, ಮತ್ತೊಂದು ಘಟನೆ ಇದೆ. ಏನಪ್ಪ ಸ್ಟೋರಿ ಡೈವರ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಆ ಟೈಮ್ಗೆ ಆ ಇನ್ಸಿಡೆಂಟ್ ಬಂದಾಗಲೇ ಅದನ್ನು ಹೇಳಿದ್ರೆ ಅದಕ್ಕೆ ಮ್ಯಾಚ್ ಆಗೋದು. ಸಪ್ರೇಟಾಗಿ ಇನ್ನು ಯಾವಾಗಲೂ ಹೇಳೋಕ್ಕಾಗಲ್ಲ. ಸೇಮ್ ನೇಚರ್ ಆಫ್ ಇನ್ಸಿಡೆಂಟ್ಸ್ ಅಂತಾರಲ್ಲ ಆ ಥರ. ಈಗ ಹೇಗೆ ಹೊಟ್ಟೆಗೆ ಬಗ್ದಿದ್ದು ಕೊಳಿ ಫಯಾಜ್ ರೇಜರ್ ಲತೀಫ್ಗೆ ಅವನು ಹೇಗೆ ಬಟ್ಟೆ ಕಟ್ಕೊಂಡು, ಇದೇ ಸೀನು ಕೊತ್ವಾಲ್ ರೌಡಿಸಮ್ ಇದರಲ್ಲಿ ಒಂದು ಸೀನ್ ನಡೆದಿರುತ್ತೆ. ಅದೊಂದು ನೆನಪು ಮಾಡ್ತೀನಿ, ಅಳಬರಿಗೆಲ್ಲ ಖಂಡಿತ ಅದು ನೆನಪಾಗುತ್ತೆ. ತಾಬಣ್ಣ ಅಂತ ಹೇಳಿ ಯಶವಂತಪುರದಲ್ಲಿ ಕ್ಲಬ್ ಓನರು, ಕ್ಲಬ್ ಇಟ್ಕೊಂಡಿದ್ದು ನಡೆಸ್ತಾ ಇದ್ದವರು. ಅವತ್ತಿನ ಕಾಲಕ್ಕೆ ಬೆಂಗಳೂರಿಗೆ ಇದ್ದಿದ್ದೆ ನಾಲ್ಕು ಕ್ಲಬ್ಬು, ನಾಲ್ಕು ದಿಕ್ಕಕ್ಕೆ ನಾಲ್ಕೇ ಕ್ಲಬ್. ಅಂಥ ಟೈಮಲ್ಲಿ ತಾಬಣ್ಣ ಅಂತ, ಈ ತಾಬಣ್ಣ ಬಂದು ಕೊತ್ವಾಲ್ಗೆ ಆತ್ಮೀಯರಾಗಿದ್ದವರು. ಮುನ್ ಡೀಟೇಲ್ ಹೇಳಿ ಆಮೇಲೆ ಈ ಸ್ಟೋರಿನ ಇದು ಮಾಡ್ತೀನಿ ಅಂತ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಮುಂಡ್ರೆಡ್ಡಿಪಾಳ್ಯ, ಯಾವುದು ನಮ್ಮ ಟಿ ವಿ ಟವರ್ ಇದೆಯಲ್ಲ, ಮುಂಡ್ರೆಡ್ಡಿಪಾಳ್ಯದಲ್ಲಿ ಕೊತ್ವಾಲ್ ಗುಂಪಿಗೆ ಇನ್ನೊಂದು ಗುಂಪಿಗೂ ಇದಾಗಿ ಫೈಟ್ ಆಗಿ ಡೀಟೇಲ್ಸ್ ಎಲ್ಲ ಸಪ್ರೇಟಾಗಿ ಅದು ಕೊತ್ವಾಲ್ ಸ್ಟೋರಿಲ್ಲ ಹೇಳಿದ್ದೀನಿ, ತಾವು ನೋಡ್ಕೋಬೋದು. ತಾಬಣ್ಣ ಅನ್ನೋರಿಗೆ ಏಟು ಬಿದ್ದುಬಿಡುತ್ತೆ, ಇದೇ ಥರ ಹೊಟ್ಟೆ ಕುಯ್ದುಬಿಡ್ತಾರೆ. ಏನು ಹೇಳಿದ್ನಲ್ಲ ಈ ಅದೇ ಟೈಪು ಕುಯ್ದಿರುತ್ತೆ. ಆವಾಗ ಕೊತ್ವಾಲು ಅಲ್ಲಿ ಅಕ್ಕಪಕ್ಕದ ಅಮ್ಮ ಒಂದು ಟವಲ್ ಕೊಡಿ ಅಂತ ಹೇಳಿದ ಮನೆ ಹತ್ರ ಈಸ್ಕೊಂಡು ಟವಲ್ ಕಟ್ಟುಬಿಟ್ಟು ಆ ಅಪ್ಪನಿಗೆ ತಾಬಣ್ಣ ಅವ್ರಿಗೆ ತನ್ನ ಬೈಕಲ್ಲಿ ಬುಲೆಟಲ್ಲಿ ಹಿಂದೆ ಕೂರಿಸ್ಕೊಂಡು ಹಿಂಗೆ ಅದು ತಾಬಣ್ಣಿಂದ ದಬ್ಕೊಂಡು ಇವರು ಕೊತ್ವಾಲನ್ನ ಮುಂಡ್ರೆಡ್ಡಿ ಪಾಳ್ಯದಿಂದ ಇಲ್ಲಿ ಅದೇ ಮೇಕ್ರಿ ಸರ್ಕಲ್ ಹತ್ರ ಇರತಕ್ಕಂಥ ಮುಂಡ್ರೆಡ್ಡಿ ಪಾಳ್ಯದಿಂದ ಮಲ್ಲೇಶ್ವರದ ರಂಗನಾಥಪುರಕ್ಕೆ ಬಂದು ತಾಬಣ್ಣನ ಅವ್ರ ಮನೆ ಹತ್ರ ಹಿಂಗೆ ಬಿಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಸುರ್ರ ಅಂತ ಬುಡ್ಡು ಬುಡ್ಡು ಅಂತ ಹೋಗ್ತಾನೆ. ಯಾರು? ಕೊತ್ವಾಲ್ ರಾಮಚಂದ್ರ. ಓಕೆ, ಕಮಿಂಗ್ ಬ್ಯಾಕ್ ಟು ಶಿವಾಜಿನಗರ್ ಸ್ಟೋರಿ. ಆಸ್ಪತ್ರೆಯಲ್ಲಿ ದೊಡ್ಡ ತೀವ್ರ ಪೆಟ್ಟಿನಿಂದ ಹಲ್ಲೆಗೊಳಗಾಗಿದ್ದಂಥ ರೇಜರ್ ಲತೀಫ್ ಚೇತರಿಸ್ಕೋತಾ ಇರ್ತಾರೆ. ಕೊಳಿ ಫಯಾಜು ಅವನು ಅವತ್ತು ರಾತ್ರಿ ಸತ್ತೋದ ಸದ್ಯ ಮುಗಿಸಿದ ದುಷ್ಮನ್ನ, ಏಯ್ ನನ್ನ ಬಗ್ಗೆ ಕೈ ಇಟ್ಟರೆ, ಕೊಳಿ ಫಯಾಜ್ ವಿಚಾರದಲ್ಲಿ ಯಾರಾದರೂ ಕೈಯಲ್ಲ ಬಾಯಿ ಬಿಟ್ಟರೆ ಇದ್ದೇ ಗತಿ, ಹಿಂಗಾಗುತ್ತೆ ಅಂತ ಅಂದ್ಕೊಂಡು, ಅಂದರೆ ಸತ್ತೋಗಿದ್ದಾನೆ ಅಂದ್ಕೊಂಡು ಸೀದಾ ಕೊಳಿ ಫಯಾಜ್ ಹೋಗಿ ತನ್ನ ಮನೆಗೆ ಮಲ್ಕೋತ. ಮಾರನೇ ದಿವಸ ಗೊತ್ತಾಗುತ್ತೆ ಕೊಳಿ ಫಯಾಜ್ಗೆ ರೇಜರ್ ಲತೀಫ್ ಬದುಕಿದ್ದಾನೆ ಅಂತ. ಖುದ್ದು ಕೊಳಿ ಫಯಾಜೇ ಶಾಕ್, ಅವರೇ ಉಸ್ಕಿ, ಅಷ್ಟು ಖರಾಬಾಗಿ ಹೊಡೆದಿದ್ನಲ್ಲ ಹೆಂಗೆ ಬದುಕ್ದ ಮನುಷ್ಯ, ಸಾಧ್ಯವೇ ಇಲ್ವೇ ಅನ್ನೋ ಥರ ಕೊಳಿ ಫಯಾಜ್ ಆಶ್ಚರ್ಯ ಪಡೋ ಅಂತ ಇದು ಮನಸ್ಥಿತಿ ಇದಾಗುತ್ತೆ. ಹುಡುಗರು ಹೇಳ್ದಾಗ ಇಲ್ಲ ಗುರು ಬದುಕ್ಬಿಟ್ಟ ಅಂತ ಕೊಳಿ ಫಯಾಜ್ ಆದರೂ ಹಂಗೆ ಗಡ್ಡನ್ನ ಹೋಗ್ಕೊಂಡು ಹೋಗ್ಲಿ ಬಿಡು ಅಂದ್ಕೊಂಡು ಅನ್ನೋ ಟೈಪಲ್ಲಿ ಸುಮ್ಮನೆ ಆಗ್ತದೆ. ಸರಿ, ಇಲ್ಲಿ ರೇಜರ್ ಲತೀಫ್ ಒಂದಿನಲ್ಲ ಎರಡು ದಿನ ಅಲ್ಲ, ವರ್ಷ ಒಂದು ವರ್ಷನ ಅಥವಾ ಇನ್ನೂ ಜಾಸ್ತಿನೋ ಚೇತರಿಸ್ಕೊ ಆಸ್ಪತ್ರೆಗೆ ಚೇತರಿಸ್ಕೊಂತ. ಇಷ್ಟೆಲ್ಲ ಆಗಿ ಚೇತರಿಸ್ಕೊಂಡು ಈ ಕಡೆ ಫಯಾಜ್ ಮೇಲೆ ಅದು ಕಂಪ್ಲೇಂಟು ಆಗಿ ಫಯಾಜ್ ಬೇಲ್ ತೊಗೊಂಡು ಏನೋ ಒಟ್ಟು 7 ಲೆಕ್ಕನೇ ಬಂತಿದ್ದು. ಸತ್ವಾಗಿದ್ದಿದ್ರೆ ಅದು 2302 ಆಗೋದು, 7 ಲೆಕ್ಕನೇ ಬಂತು ಪ್ರಕರಣ. ತಿರ್ಗಾ ಮುಂದೆ ಒಂದು ವರ್ಷ ಆದ ನಂತರ ರೇಜರ್ ಲತೀಫು ತನ್ನ ಮೇಲೆ ನಡೆದ ಹಲ್ಲೆನ ಮರ್ತಿರಲಿಲ್ಲ. ಅಷ್ಟು ವರ್ಷ ಹಾಸ್ಪಿಟ್ಲಲ್ಲಿ ಇದ್ದರೂ ಸಹ, ಆ ನೋವಲ್ಲಿ ನರಳಾದರೂ ಸಹ, ಟ್ರೀಟ್ಮೆಂಟ್ ತೊಗೋತಾ ಇದ್ರು ಸಹ, ಅವನ ಮನದಲ್ಲಿ ಆ ಕ್ರೋಧ ಆಕ್ರೋಶ ಹೋಗಿರಲಿಲ್ಲ. ಕೋಳಿ ಫಯಾಜ್ ಮೇಲೆ ಆಸ್ಕೆ ಮೇಲೆ ಮಲಗಿ ಮಲಗಿ ಕೆಂಡ ಕಾರ್ತಿದ್ದ, ಸೇಡ್ಗಾಗಿ ಅಪಾಪಿಸ್ತಾ ಇದ್ದ,
ಹೊಟ್ಟೆ ಬಗೆದು ಮಾಂಸ ಆಚೆಗೆ ಬಂದು ಅದನ್ನು ರಿಪೇರಿ ಆಗಿ ಈಗ ಆಪರೇಷನ್ನು ಮತ್ತೊಂದು ಮಗನ ನಡೆದಿದ್ದರೂ ಸಹ ಮನಸ್ಸಲ್ಲಿ ಮಾತ್ರ ರೇಜರ್ ಲತೀಫ್ಗೆ ಸಿಟ್ಟು ಹೋಗಿರಲಿಲ್ಲ, ಆಕ್ರೋಶ ಹೋಗಿರಲಿಲ್ಲ, ಅದು ಕಾಡ್ತಾನೇ ಇತ್ತು. ಓಕೆ, ಸುಮಾರು ಒಂದು ವರ್ಷನೋ ಅಥವಾ ಒಂದು ವರ್ಷದ ಮೇಲ್ಪಟ್ಟು ಮತ್ತೆ ರೆಡಿ ಆಗ್ತಾನೆ. ಯಾರು? ರೇಜರ್ ಲತೀಫ್. ಹಾಗೆ ರೆಡಿಯಾದ ರೇಜರ್ ಲತೀಫ್ ಫಸ್ಟ್ ಮಾಡೋ ಕೆಲಸ ಅಂದರೆ ಮತ್ತೆ ಹುಡುಕ್ತಾನೆ ತನ್ನ ಶತ್ರುನ. ಯಾವುದೇ ಕಾರಣಕ್ಕೂ ಕೋಳಿ ಫಯಾಜ್ ಮೇಲಿನ ದ್ವೇಷ ರೇಜರ್ ಲತೀಫ್ ಮನಸ್ಸಲ್ಲಿ ಹೋಗಿರಲ್ಲ. ಹುಡುಕ್ತಾನೆ ಕೋಳಿ ಫಯಾಜ್ನ, ಮತ್ತೆ ಕೋಳಿ ಫಯಾಜ್ ಅಡ್ಡಕ್ಕೆ ಹೋಗ್ತಾನೆ. ಆ ಅಡ್ಡದ ಬಗ್ಗೆ ಆಮೇಲೆ ಹೇಳ್ತೀನಿ, ಇನ್ಸಿಡೆಂಟ್ ಆದಮೇಲೆ. ಕೋಳಿ ಫಯಾಜ್ ಅಡ್ಡಕ್ಕೆ ಹೋಗಿ ಕೋಳಿ ಫಯಾಜ್ ಮೇಲೆ ಪ್ರಹಾರ ಮಾಡಿ ಕೋಳಿ ಫಯಾಜ್ಗೆ 307 ಆಗುತ್ತೆ. ತುಂಬ ಅಪರೂಪ, ಅಪರೂಪದಲ್ಲಿ ಅಪರೂಪ ಫಯಾಜ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಅಂದರೆ ಭಾರಿ ರೇರ್ ಆ್ಯಂಡ್ ರೇರೆಸ್ಟ್. ಬಹುಶಃ ಇಲ್ವೇ ಇಲ್ವೇನೋ ಅಥವಾ ಇದೇ ಮೊದಲು ಇದೇ ಕೊನೆನೋ. ಫಯಾಜ್ ಮೇಲೆ ಅಟ್ಯಾಕ್ ಮಾಡಿ 307 ಮಾಡ್ತಾನೆ. ಅವಾಗೆಲ್ಲ ಇನ್ನೂ ಒಂದು ಗಮನಿಸಿ, ಇಲ್ಲಿ ಹೊಡೆದಾಟ ಬಡದಾಟಗಳು ಜಾಸ್ತಿ, ಹೊಡಿತಾಯಿದ್ರು ಬಡಿತಾಯಿದ್ರು, ಕುರುಪಾಗ್ತಿದ್ರು. ಡ್ರ್ಯಾಗರು ಆಮೇಲೆ ಬಂತು ಏನೋ, ಕುರುಪು ಫಸ್ಟ್, ರೇಜರ್ ಫಸ್ಟು, ರೇಜರ್ ಹಿಂಗ್ ಹಿಂಗೆ ತೆಗೆಯೋದು. ಆ ರೇಜರು ಏನಪ್ಪ ನೀವು, ಹಾಂ ದಾದಾಗಿರಿ ಸಿನಿಮಾಲ್ ಇದ್ದಾವೆ, ಅರೆ ಹಿಂಗೆ ತೆಗೆ ರೇಜರು. ಅದು ಬಿಟ್ಟರೆ ನೆಕ್ಸ್ಟು ಅಪ್ಗ್ರೇಡು ಅದರಲ್ಲಿ ವೆಪನ್ಸಲ್ಲಿ ಅಂಡರ್ವರ್ಲ್ಡಲ್ಲಿ ಅಂದರೆ ಬಟನ್ ಚಾಕು. ಮತ್ತು ಅವಾಗೆಲ್ಲ ಮರ್ಡರ್ಸು ಕಮ್ಮಿ, ಕೊಲೆ ಕಮ್ಮಿ. ಹೋಗ್ತಾ ಹೋಗ್ತಾ ಅದೆಲ್ಲ ಬುಕ್ಕಿಂಗು, ಸುಫಾರಿ, ಸೆಟ್ಟಿಂಗು, ಪಟ್ಟಿಂಗು, ಅದು ಬಿಡಿ, ದುನಿಯಾ ಬದಲಾದ್ಮೇಲೆ ಅವೆಲ್ಲ ಬದಲಾಯಿತು. ಹಳೆ ರೌಡಿಗಳಲ್ಲಿ ಇದ್ರ ಟೈಮಲ್ಲಿ ಹೊಡಿಬೇಕು, ಎದುರಿಸ್ಬೇಕು, ಡೋಸ್ ಇರಬೇಕು ದುಷ್ಮನಿಗೆ, ಆ ಡೋಸ್ ಇರಬೇಕು, ಅದನ್ನು ಮೇಂಟೈನ್ ಮಾಡ್ತಾಯಿದ್ರು. ಕೊತ್ತೋಲ್ ಆಗಲಿ, ಜೈರಾಜ್ ಆಗಲಿ, ಆ ಕಾಲದಲ್ಲಿ ಅದಿರಬೇಕು ಹೊರತು ಕೊಂದು ಅವನ ಗುಣಿಗೆ ಹಾಕಬೇಕು ಅನ್ನೋ ಇದು ಇರಲಿಲ್ಲ. ಓಕೆ, ಕ್ವಾಲಿಫೈಯರ್ಸ್ಗೆ 307 ನೋಡ್ತಾನೆ. ಈ ಟೈಮ್ಗೆ ಇಷ್ಟೊತ್ತಿಗಾಗಲೇ ರೇಜರ್ ಲತೀಫ್ಗೆ ಟೋಟ್ಲಿ ವಾರೆಂಟ್ಗಳು ಶುರುವಾಗಿರುತ್ತೆ. ಹಳೆ ಕೇಸ್ಗಳು, ಮತ್ತೊಂದು ಹಾಸ್ಪಿಟ್ಲ್ಗೆ ಹೋಗಿರ್ತಾನೆ, ಇನ್ನೊಂದು ಭಾರತೀ ನಗರ, ಕೆ ಜಿ ಹಳ್ಳಿ, ಟೋಟ್ಲ್ ಸುತ್ತಮುತ್ತ ಶಿವಾಜಿನಗರ ವಾರೆಂಟ್ಗಳೆಲ್ಲ ಆಗಿರುತ್ತೆ. ಮತ್ತೆ ಜೈಲ್ ಪಾಲಾಗ್ತಾನೆ. ಯಾರು? ರೇಜರ್ ಲತೀಫು. ಜೈಲ್ ಪಾಲಾದ ನಂತರ ರೇಜರ್ ಲತೀಫು ಬಿಡುಗಡೆಯಾಗಿ ಬೇಡ ಇದು ಸವಸ ಏಜು ಆಗಿರುತ್ತೆ ಅಷ್ಟೊತ್ತಿಗೆ. ಮನುಷ್ಯ ಮಾಗ್ತೆ ಮಾಗಲೇ, ಯಾರಿಗಾದರೂ ಏಜ್ ಆಗಲೇಬೇಕು. ಏನು ರೌಡಿಗಳು ಯಾವಾಗಲೂ ಏನು ಅದೇ ವಜನ್ನು, ಅದೇ ಹೈಟು, ಅದೇ ಪರ್ಸ್ನಾಲ್ಟಿ, ಅದೇ ಅವ ಹಂಗೆಲ್ಲ ಸೀನ್ ಇಲ್ಲ. ಮನುಷ್ಯ ಏಜ್ ಆಗ್ತಾ ಇದ್ದಂಗೆ ಅವ್ನು ಸ್ವಲ್ಪ ಮೆತುವ ಆಗ್ತಾ ಇರ್ತಾನೆ. ಇದು ಮನುಷ್ಯ ಗುಣ, ಹ್ಯೂಮನ್ ಇದರಲ್ಲಿ ಕಾಮನ್. ಸೊ ರೇಜರ್ ಲತೀಫ್ ಇಷ್ಟಾಗಿ, ರೇಜರ್ ಲತೀಫ್ಗೇನು ನಾನು ತಾನು ಡಾನ್ ಆಗಬೇಕು, ಶಿವಾಜಿನಗರದಲ್ಲಿ ನಾನೇ ಮೆರಿಬೇಕು, ಡಾನ್ ಆಗಬೇಕು ಅನ್ನೋ ಅದು ಯಾವುದು ಇರಲೂ ಇಲ್ಲ. ಟೋಟ್ಲಿ ಫುಲ್ ಫ್ಲೆಡ್ಜ್ ಆಗಿ ಫೀಲ್ಡ್ ಮಾಡಬೇಕು, ಡಾನ್ ಆಗಬೇಕು, ದಂಧೆಗಳು ಮಾಡೋಕೆ ಇವೆಲ್ಲ ಯಾವುದು ರೇಜರ್ ಲತೀಫ್ಗೆ ಇರಲಿಲ್ಲ. ಓಕೆ, ಮೆತುವಾಗ್ತಾನೆ, ಜೈಲಿಂದ ಬರ್ತಾನೆ, ಬ್ಯಾಡ ಇದು ಅಂಥೇಳಿ ಟೋಟಲ್ ತಾನು ತನ್ನ ಕುಟುಂಬದ ಸದಸ್ಯರು ಎಲ್ಲರನ್ನೂ ಟೋಟ್ಲಿ ಶಿಫ್ಟ್ ಆಗಿಬಿಡ್ತಾರೆ. ಬಹುಶಃ ಆವಾಗಲೂ ಆ ಕಾಲಕ್ಕೂ ಹೆಗ್ಡೆ ನಗರ ಅಂತ ಇದ್ರೂ ಗೊತ್ತಿಲ್ಲ, ಆ ಕಡೆ ಅಲ್ಲಿ ನಾಗವರ ರಿಂಗ್ ರೋಡಿಂದ ಎಡಭಾಗಕ್ಕೆ ಈ ಕಡೆ ಅಲ್ಲಿ ಆ ಕಡೆ ಸೆಟ್ಲ್ ಆಗ್ಬಿಡ್ತಾರೆ. ಸೊ ರೇಜರ್ ಲತೀಫ್ ಆ ಕಡೆ ಸೆಟ್ಲ್ ಆಗ್ತಾರೆ. ಹೋಗ್ತಾ ಹೋಗ್ತಾ ಕಾಲ ಕ್ರಮೇಣ ವಯೋಸಹಜ, ಅನಾರೋಗ್ಯ, ಹೆಲ್ತ್ ಪ್ರಾಬ್ಲಮ್ಸ್ ಮತ್ತೊಂದು ಮಗದೊಂದು ತೀರ್ಕೋತಾರೆ. ಸೊ ದೇರ್ ವಿ ವಿಲ್ ಕ್ಲೋಸ್ ದಿ ಚಾಪ್ಟರ್ ಆಫ್ ರೇಜರ್ ಲತೀಫ್. ನೋಡಿ, ಶಿವಾಜಿನಗರದ ಇಂಟರ್ನಲ್ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ಗೂ ಓವರ್ಆಲ್ ಟೋಟಲ್ ಬ್ಯಾಂಗ್ಳೂರು ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ಗೂ ಸಂಬಂಧ ಇಲ್ಲ. ಅಂದರೆ ಟಚ್ ಇರುತ್ತೆ, ಇದೇ ಕ್ವಾಲಿಫೈಯರ್ಸು ಜಯರಾಜ್ಗಳ ಟಚ್ ಇರುತ್ತೆ, ಬೆಲೆ ಕೊಡ್ತಾ ಇರ್ತಾರೆ, ಈ ಥರ ಇರುತ್ತೆ, ಮಿಕ್ಸಪ್ ಆಗಲ್ಲ. ಈ ಶಿವಾಜಿನಗರದ ಇಂಟೀರಿಯರ್ ಗ್ಯಾಂಗ್ ವಾರ್ ಇಟ್ ಇಸ್ ಅ ಸಪ್ರೇಟ್. ಕೋಳಿ ಫಯಾಜು, ಆ ನಂತರ ತನ್ವೀರು, ತರಕಾರಿ ಖಲೀಲು, ಇಷ್ಟಿ ಹಾಕಿದ್ದೆಲ್ಲ ಒಂದು ಬ್ಯಾಚು, ಮತ್ತು ಇವ್ರ ಆಪೋಸಿಟ್ಟು
ಕೊಳಿ ಫಯಾಸ್ ಇದರಲ್ಲಿ ಇದೆ ಅದನ್ನೆಲ್ಲ ರಿಜ್ವಾನ್ ರಿಜ್ವಾನು ಒಡ್ಡು ಅವ್ರದ್ದೊಂದು ಗ್ಯಾಂಗು ಹಿಂಗೆ ಮುಂದುವರ್ಕೊಂಬರುತ್ತೆ ಒಂದು ಮಟ್ಟ ಕಾಲಕ್ರಮೇಣ. ಆನಂತರ ಎಲ್ಲರೂ ಆ ಫೀಲ್ಡ್ ಬಿಟ್ಟು ಅವರಾಯ್ತು ಅರ್ಜುನ ಅಂತ ಹೋಗ್ತಾರೆ. ಓಕೆ, ಸ್ಟೋರಿ ಕಂಟಿನ್ಯೂಸ್ ಹಿಯರ್. ಕೋಳಿ ಫಯಾಸ್ಗೂ ಸಹ ತಾನು ಬೆಂಗಳೂರು ಡಾನ್ ಆಗಬೇಕು ಅಂತ ಯಾವತ್ತೂ ಇದಿರಲ್ಲ, ಆಸೆ ಇರಲ್ಲ. ಕೋಳಿ ಫಯಾಸ್ ಹೆಂಗೆ ನೇಚರು ಅಂದರೆ, ಗನ್ನು ಯಾರನ್ನ ಕೊಟ್ಟರು ಸಹ ಅಂದರೆ ಅವ್ರ ಅರ್ಥದಲ್ಲಿ ಗೋಡ ಅಂತಾರೆ ಫೀಲ್ಡಲ್ಲಿ. ಗನ್ ಕೊಟ್ಟರು ಸಹ ಗನ್ ಯಾಕೆ ನಾನೇ ಗನ್ನು ಇದೇ ಗನ್ನು ಅನ್ನೋ ತಾಕತ್ತು ಇರ್ತೈತೆ. ಉದಾಹರಣೆಗೆ ಮೇಲೆ ಕೋರ್ಟಲ್ಲಿ ಕೋಳಿ ಫಯಾಸ್ ಸಹಚರ ಬಂದು ಸೇಫ್ಟಿಗೆ ಇಟ್ಕೊಬರು ಅಂತ ಗನ್ ಕೊಟ್ಟರೆ, ಏಯ್ ತೊಗೊಂಡಾಗ ಯಾವುದೋ ಗನ್ನು ನಾನೇ ಗನ್ನು ಅನ್ನೋ ಟೈಪು ಕೊಳಿ ಫಯಾಸ್ ಇದು. ಅವ್ರ ಸ್ವಭಾವ ಹಂಗಿತ್ತು, ಕೊಳಿ ಫಯಾಸ್ ಸ್ವಭಾವ. ಓಕೆ, ಇನ್ನೊಂದು ಶಿವಾಜಿನಗರ ಬಗ್ಗೆ ಫಸ್ಟ್ ಎಪಿಸೋಡಲ್ಲಿ ಇಂಟ್ರಡಕ್ಷನ್ ಎಲ್ಲ ಹೇಳಿದ್ದೀನಿ, ಮತ್ತೆ ಅದನ್ನ ಹೇಳೋಕ್ಕೋಗಲ್ಲ. ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಈಗ, ನೀವು ಕೇಳ್ದಂಗೆ ನೀವು ತಿಳ್ಕೊಂಡಂಗೆ. ಆ ಕಾಲದಲ್ಲಿ ಅಂದರೆ 80-90 ಏಯ್ಟಿ ಆ್ಯಂಡ್ ನೈಂಟೀಸಲ್ಲಿ, 70s ತೊಳಿಬೇಕಾರೆ, ಬೆಂಗಳೂರಲ್ಲಿ ಮೋಸ್ಟ್ ಅಫೆಕ್ಟೆಡ್ ರೌಡಿಸಮ್ ಏರಿಯಾ ಅಂದರೆ ಯಾವುದಪ್ಪ? 70, 80, 90 ಈ ದಶಕದ ಹೇಳ್ತಾರೆ ಯಾವುದು? ಶ್ರೀರಾಮಪುರ ದ ಬರ್ತ್ ಪ್ಲೇಸ್ ಆಫ್ ರೌಡೀಸ್ ಅನ್ನಿಸ್ಕೊಂಡಿತ್ತು. ಓಕೆ, ಶ್ರೀರಾಮಪುರ ಎಲ್ರಿಗೂ ನೋಟೆಡ್ ಆ ಕಾಲದಲ್ಲಿ, ರೌಡಿಸಮ್ ಏರಿಯಾ ಆಟೋಗಳು ಹೋಗಲ್ಲ ಹಂಗೆ ಹಿಂಗೆ ಅಂತ, ಅದು ಒಂದು ಕಾಲದಲ್ಲಿ. ಸೊ ಅದೇ ರೀತಿ ಶಿವಾಜಿನಗರದಲ್ಲಿ ಯಾವುದು ದ ಮೋಸ್ಟ್ ಎಫೆಕ್ಟೆಡ್ ರೌಡಿಸಮ್ ಏರಿಯಾಸ್? ಇಡೀ ಶಿವಾಜಿನಗರ ತುಂಬ ರೌಡಿಗಳು ಅಲ್ಲ, ತಪ್ಪು ಸುಳ್ಳು ಅದು ಹೇಳಬಾರ್ದು. ಎಲ್ಲ ಏರಿಯಾಗಳಲ್ಲಿ ಇದ್ದಂಗೆ ಶಿವಾಜಿನಗರದಲ್ಲೂ ಎಲ್ಲ ಥರ ಜನನೂ ಇದ್ದಾರೆ. ಶ್ರಮಿಕರು, ಶ್ರೀಮಂತರು, ದುಡಿಯೋ ವರ್ಗ, ಬಿಸ್ನೆಸ್ ಮ್ಯಾನು, ಆಫೀಸರು, ಸ್ಪೋರ್ಟ್ಸ್ ಮ್ಯಾನು ಎಲ್ಲ ಇದ್ದಾರೆ ಇಲ್ಲಿ ಶಿವಾಜಿನಗರದಲ್ಲಿ. ಅದೇ ಥರ ರೌಡಿಸಮ್ ಹಾಗಂತ ಇಡೀ ಶಿವಾಜಿನಗರ ಫುಲ್ಲು ರೌಡಿಸಮ್ಮ ಆ ಕಾಲದಲ್ಲಿ. ಅಂದರೆ 80s 90s ತೊಗೊಂಡ, ಇಲ್ಲೂ ಅದೇ ಇದ್ರ ತೊಗೊಂಡ ಫುಲ್ಲು ಶಿವಾಜಿನಗರ. ಶಿವಾಜಿನಗರ ತುಂಬ ರೌಡಿಗಳ? ತಪ್ಪು ಸುಳ್ಳು. ಸೊ ಶಿವಾಜಿನಗರದಲ್ಲಿ ಮೋಸ್ಟ್ ಎಫೆಕ್ಟೆಡ್ ಆ ಎರಡು ಏರಿಯಾ ಯಾವುದು? ಎರಡು ಸರ್ಕಲ್ಲು ಅಥವಾ ಇದು ರೌಡಿಗಳ ಅಡ್ಡೆ ಯಾವುದೇ ರೌಡಿಗಳಿಗೆ ಅದು ಮೇನ್ ಸರ್ಕಲ್ ಯಾವುದು? ಅವೆರಡು ಮೋಸ್ಟ್ ಇಂಪಾರ್ಟೆಂಟ್. ಆ ಕಾಲದ್ದು ಬೆಂಗಳೂರಿಗೆ ಅಂದರೆ ಶಿರಾಪುರ ರಪ್ಪ ಅಂತ ಹೇಳ್ಬಿಡ್ತೀವಿ. ಇದು ಶಿವಾಜಿನಗರದಲ್ಲಿ ಖರಾಬ್ ಏರಿಯಾ, ಅಯ್ಯೋ ಭಯಂಕರ ರೌಡಿಗಳಲ್ಲಿ ಅಂತ ಮಾತಾಡ್ಕೋತಾರಲ್ಲ ಆ ಟೈಪ್. ಅಲ್ಲಿ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇಲ್ಲಿ ಖರಾಬ್ ಖರಾಬ್ ರೌಡಿಗಳು ಜೋರಾಗಿರೋದನ್ನ ಖರಾಬ್ ಅಂತಾರೆ. ಅದು ಹಿಂದಿ ಪದದ ಅರ್ಥ ಮೀನಿಂಗ್ ಬೇರೆ, ಆದರೆ ರೌಡಿಸಮ್ ಉಪಯೋಗಿಸೋ ಖರಾಬ್ ಬೇರೆ. ರೌಡಿಸಮ್ ಉಪಯೋಗಿಸೋದ್ರೆ ಒಬ್ಬ ರೌಡಿದ್ರೆ ಅವ್ನು ಭಾಳ ಜೋರಾಗಿದ್ರೆ ಇದು ಒಡೆಯೋಗ್ಬಿಟ್ಟು ಬರೋದು, ಅವ್ನು ಜೋರಿದ್ದರೆ ಭಯಂಕರ ಖರಾಬ್ ಗುರು ಅವನು ಅಂತಾರೆ. ಆ ಖರಾಬ್ನ ಹಿಂದಿ ಇದಕ್ಕೆ ತೊಗೊಳ್ಕೋಬೇಡಿ. ಇದು ರೌಡಿಸಮ್ ಅಲ್ಲಿ ರೂಢಿಗತಾಯವಾಗಿರೋ ಆಡು ಭಾಷೆ, ಸ್ಪೋಕನ್ ಲ್ಯಾಂಗ್ವೇಜ್ ಅಂತಾರಲ್ಲ ಆ ರೀತಿ. ಸರಿ, ಯಾವುದು ಅವೆರಡು ಏರಿಯಾ? ದಟ್ ಈಸ್ ಬೈತುಲ್ಲಾ ಮಹಲ್ ಆ್ಯಂಡ್ ಚೌಕ್. ಬೈತುಲ್ಲಾ ಮಹಲ್ ಅನ್ನೋ ಏರಿಯಾ ಒಂದು ಕಾಲದಲ್ಲಿ ರೌಡಿಗಳ ಅಡ್ಡೆ. ಯಾರೇ ಒಂದು ತೊಡೆ ತಟ್ಟು ನಿಂತ್ಕೊಂಡ್ರೆ ಖಡಕ್ಕಾಗಿ ನೋಡಬೇಕು, ಅವನು ತೋರಿಸ್ಬೇಕು ತನ್ನ ಇದು ಅವ ಅಂದರೆ ಅದು ಬೈತುಲ್ಲಾ ಮಹಲ್ ಮತ್ತು ಚೌಕ್, ಇವೆರಡು ಅಡ್ಡೆಗಳು ರೌಡಿಸಮ್ ಭಾಳ ಫೇಮಸ್. ಅದರಲ್ಲೂ ಹೆಚ್ಚು ಇದು ಅಂದರೆ ಫೇಮಸ್ ನಟೋರಿಟಿಗೆ ಅಷ್ಟು ಮಾತ್ರ ಯಾವುದು ಅಂದರೆ ಬೈತುಲ್ಲಾ ಮಹಲ್. ವೀಕ್ಷಕರೇ, ಮುಂದೆ ಕೋಳಿ ಫಯಾಸ್ ಏನು ಮಾಡ್ತಾನೆ?
ಯಾವ ಸೀರೀಸು ಶುರುವಾಗುತ್ತೆ ಕೋಳಿ ಫಯಾಸ್ ಬದುಕಲ್ಲಿ ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ, ಆ ವ್ಯಕ್ತಿನ ಕೋಳಿ ಫಯಾಸ್ ನಟ್ಟ ನಡು ರಸ್ತೆಯಲ್ಲಿ ಎಳ್ಕೊಂಡು ಕತ್ತರಿಸ್ತಾನೆ. ಸುಮಾರು ನೀವು ನೋಡಿದ್ದೀರಾ, ಓದಿದ್ದೀರಾ, ನಮ್ಮ ರವಿ ಬೆಳಗೆರೆಯವರೇ ಬರೆದಿದ್ದಾರೆ ಏನು ಆ ಬಗ್ಗೆ ಅಂದರೆ ಸ್ನೇಕ್ ನೇಮ್ ಬಗ್ಗೆ ಬರೆದಿದ್ದಾರೆ ಅಬ್ಬುಷರ್ ಸ್ನೇಕ್ ನೇಮ್ ಬಗ್ಗೆ ಬರೆದಿದ್ದಾರೆ. ಸ್ನೇಕ್ ನೇಮ್ ಯಾಕೆ ವಿರೋಧ ಆಗ್ತಾನೆ, ಇನ್ನೊಂದು ಆಗ್ತಾನೆ, ಡೀಲ್ ಏನಾಗುತ್ತೆ, ಡೀಲ್ ಯಾರು ಕೊಡ್ತಾರೆ ಕೋಳಿ ಫಯಾಸ್ಗೆ, ಕೋಳಿ ಫಯಾಸ್ ಕಿವಿ ಯಾರು ಹೋಗ್ತಾರೆ, ಕೋಳಿ ಫಯಾಸ್ ಹೆಂಗೆ ಹೊಡಿತಾವೆ, ಇಷ್ಟೆಲ್ಲ ಅಲ್ಲದೆ ಇನ್ನೂ ಮೋಸ್ಟ್ ಇನ್ ಡೆಪ್ತ್ ಬಹುಶಃ ಫಸ್ಟ್ ಟೈಮ್ ನಾನು ಮುಂದೆ ಕೋಳಿ ಫಯಾಸ್ ಸೀರೀಸ್ನ ಹೇಳ್ಕೊಂಡು ಹೋಗ್ತೀನಿ. ತುಂಬ ರೋಚಕವಾದ ವಿಚಾರಗಳು, ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಶಿವಾಜಿ ನಗರ್ ಇನ್ ನೆಕ್ಸ್ಟ್ ಎಪಿಸೋಡ್ ಮುಂದಿನ ಸಂಚಿಕೆಯಲ್ಲಿ.